ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಥಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನುಚ್ಚಿನುಂಡೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ತೊಗರಿಬೇಳೆ 1 ಬಟ್ಲು ನೆನೆಸಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 8-10, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಇಂಗು. ತೊಗರಿಬೇಳೆನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ನಾನು 8-10 ತಗೋತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಇಂಗು ಹಾಕೋತಾ ಇದ್ದೀನಿ. ಇದನ್ನ ತರ್ತರಿಯಾಗಿ ರುಬ್ಕೋಬೇಕು. ಆಗಿದೆ. ಇದಕ್ಕೆ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಇದನ್ನ ಉಂಡೆ ಮಾಡ್ಕೋಬೇಕು. ನಾನು ಓವಲ್ ಶೇಪಲ್ಲೇ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಶೇಪ್ ರೌಂಡ್ ಬೇಕಾದರೂ ಮಾಡ್ಕೋಬಹುದು. ಇದನ್ನ 10-15 ನಿಮಿಷ ಬೇಯಿಸಬೇಕಾಗತ್ತೆ. ಆಗಿದೆ. ನೋಡಿ, ಆಗಿದೆ. ಇದನ್ನ ಬಿಸಿ ಇರುವಾಗಲೇ ಚಟ್ನಿ ಅಥವಾ ತುಪ್ಪ ಜೊತೆ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಅನ್ನ ಜೊತೆ ಕಲಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಇರುತ್ತೆ ಇದು. ಈಗ ನುಚ್ಚಿನುಂಡೆ ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಟಿಪ್ ಆಫ್ ದ ಡೇ: ತೊಗರಿಬೇಳೆಯಲ್ಲಿ ಫೋಲಿಕ್ ಆ್ಯಸಿಡ್ ಅಂಶ ಇರುತ್ತೆ. ನಾರಿನಂಶ ಇರೋದ್ರಿಂದ ಬೇಗ ಜೀರ್ಣ ಆಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಕೂಡ ಇದರಲ್ಲಿ ಇದೆ. ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ಸ್ಮಾರ್ಥಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.